ನನ್ನ ಹೆಸರು ಚಂದ್ರಶೇಖರ್ ಅಂತ. ಮೊಲ 16 ವರ್ಷದಿಂದ ಮೊಲ ಸಾಕಣೆ ಮಾಡ್ತಾ ಇದ್ದೇನೆ. ಒಂದು ಯೂನಿಟ್ ಅಂದ್ರೆ 10 ಮೊಲ ಬರ್ತದೆ. 10 ಮೊಲ ಗೂಡು ಬೇಕಾಗ್ತದೆ, ಮತ್ತೆ ಅದು ಸೊಪ್ಪು ಹುಲ್ಲೆಲ್ಲ ಸ್ವಲ್ಪ ಬೇರೆ ಬೆಳೆಸ್ಕೊಳ್ಬೇಕು, ಸ್ವಲ್ಪ ಫುಡ್ ಮತ್ತೆ ತಕೊಂಡು ಹಾಕ್ಬೇಕು. ಅದೇ ಕಮರ್ಷಿಯಲ್ ಆಗಿ ಹಾಗೆ ಮಾಡ್ಬೇಕು. ಹಣ ಅಂತ ಹೇಳಿದ್ರೆ ಒಂದು ಯೂನಿಟ್ ಸುಮಾರು 20,000 ಉಂಟು ಈಗ 10 ಮೊಲಕ್ಕೆ. ಒಂದು ಮತ್ತೊಂದು 20,000 ಫುಡ್ ಮೇಂಟೆನೆನ್ಸ್ ಮಾಡ್ಲಿಕ್ಕೆಲ್ಲ ಬೇಕಾದ್ರೆ ಒಂದು 50,000 ಬೇಕಾಗ್ತದೆ. ಒಂದು 10 ಮೊಲ ಸಾಕ್ಬೇಕಾದ್ರೆ ಫಸ್ಟ್ ಮಾರೋದು ಅಂತ ಹೇಳಿದ್ರೆ ಅದು ಫಸ್ಟ್ ಮರಿ ಹಾಕಿದ್ದು ಮರಿಗಳನ್ನು ಕೂಡ ಮಾರ್ಬೋದು. ಒಂದು ತಿಂಗಳ ನಂತರ ಒಂದು ಜೋಡಿಗೆ 800 ರೂಪಾಯಿ ಹಾಗೆ ಮರಿಗಳನ್ನು ಮಾರ್ಬೋದು. ಅನಂತರ ದೊಡ್ಡದಾದ ಮೇಲೆ 2 ಕಿಲೋ 4 ತಿಂಗಳಿಗೆ 2 ಕಿಲೋ ಬರ್ತದೆ. 2 ಕಿಲೋ ಆದರೆ 1 kg 400 ರೂಪಾಯಿ ಹಾಗೆ ಮಾರ್ಬೋದು. 10 ಮೊಲದಲ್ಲಿ ಸಾಧಾರಣ ಒಂದು 7 ಹೆಣ್ಣು ಇರ್ತದೆ. 7 ಹೆಣ್ಣು ಅಂತ ಹೇಳಿ 3 ತಿಂಗಳಿಗೆ 4 ತಿಂಗಳಿಗೆ ವರ್ಷಕ್ಕೆ 3 ಬಾರಿ ಮರಿ ಇರ್ತದೆ. ಒಂದು ಮೊಲ ಸುಮಾರು 20 ಮರಿ ಇರ್ತದೆ ವರ್ಷಕ್ಕೆ. 20 ಮರಿ ಅಂತೇಳಿ ಹೇಳಿದರೆ ಒಂದು 15,000 ಹತ್ರ ಒಂದು ಮೊಲದ ಮರಿ ಮಾರಿ ಬರ್ತದೆ. ಹಾಗೆ ಖರ್ಚು ಕೂಡ ಅಷ್ಟೇ ಬರ್ತದೆ, ಲಾಭ ಅಷ್ಟೇನು ಸಿಗುವುದಿಲ್ಲ. ಒಂದು 12,000 ಖರ್ಚು ಬಂದರೆ ಒಂದು 3,000 ಲಾಭ ಒಂದು ಮೊಲದಲ್ಲಿ ಬರ್ಬೋದು ವರ್ಷಕ್ಕೆ. ಒಂದು 7 ಮೊಲ ಒಂದು ಯೂನಿಟ್ ಅಂದರೆ 7 ಮೊಲ ಮರಿ ಹಾಕಿ ಅದೇ ಪ್ರಮಾಣದಲ್ಲಿ ಸಿಗ್ತದೆ. ಮೊಲನ ಕ್ಲೀನ್ ಮಾಡಿದರೆ 1.5 kg ಮಾಂಸ ಬರ್ತದೆ. ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಕ್ಯಾನ್ಸರ್ ನಿರೋಧಕ ಆಮ್ಲ ಉಂಟಂತೆ ಮಾಂಸದಲ್ಲಿ, ಮತ್ತು 2% ಕೊಬ್ಬು ಉಂಟು. ಇದು ಮತ್ತು ತರಕಾರಿ ತಿನ್ನಬೇಕು, ಮಾಂಸ ತಿನ್ನಬಾರ್ದು ಅಂತೇಳಿ ಹೇಳುವವರಿಗೆ ಮಾಂಸ ತಿನ್ನಲಿಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಆ ಮೊಲಕ್ಕೆ ದನ ತಿನ್ನುವಂಥ ಸೊಪ್ಪು ಹುಲ್ಲೆಲ್ಲ ಕೊಡ್ಬೋದು. ಬಾಳೆ ಎಲೆ, ಹಲಸಿನ ಎಲೆ, ದಾಸವಾಳದ ಎಲೆ, ಗೆಣಸಿನ ಬಳ್ಳಿ, ಡೈರಿ ಹುಲ್ಲು, ಮತ್ತು ಉಪ್ಪು ನೇರಳೆ ಬರ್ತದೆ, ಉಪ್ಪು ನೇರಳೆ ಅದು ಸೊಪ್ಪು ಅದೆಲ್ಲ ಕೊಡ್ಬೋದು. ಮತ್ತು ತರಕಾರಿ ವೇಸ್ಟ್ ಎಲ್ಲ ಕೆಲವು ಕೊಡ್ಬೋದು. ಆದರೆ ಅದು ಎಣ್ಣೆ ಸ್ಪ್ರೇ ಮಾಡಿದ್ದು ಕೊಡಲಿಕ್ಕೆ ಕೊಟ್ಟರೆ ಅದಕ್ಕೆ ಬೇದಿ ಎಲ್ಲ ಸ್ಟಾರ್ಟ್ ಆಗ್ತದೆ. ಮತ್ತು ಕ್ಲೀನ್ ಎಲ್ಲ ಕಡಿಮೆ ಇದ್ದರೆ ಅದಕ್ಕೆ ಫಂಗಸ್ ಕಾಯಿಲೆ ಬರ್ತದೆ. ಮತ್ತು ಇದು ಹುಳ ಎಲ್ಲ ಸೊಪ್ಪಲ್ಲೆಲ್ಲ ಇದ್ದರೆ ಹೊಟ್ಟೆ ಉಬ್ಬರಿಸ್ತದೆ, ಬೇದಿ ಸ್ಟಾರ್ಟ್ ಆಗ್ತದೆ. ಬೇದಿ ಸ್ಟಾರ್ಟ್ ಆದರೆ ನೀರು ಹಾಕಬಾರ್ದು ಅದಕ್ಕೆ ಕುಡಿಲಿಕ್ಕೆ. ಮತ್ತು ಕ್ಲೀನ್ ಆಗಿದ್ದರೆ ಯಾವುದೇ ಕಾಯಿಲೆ ಬರೋದು, ಹಳಸಿದ್ದು ಹಾಕಬಾರ್ದು, ಕೊಳತದ್ದು ಹಾಕಬಾರ್ದು ಅದು ತಿನ್ನಲಿಕ್ಕೆ, ಹಂದಿಗೆ ಹಾಕಿದಾಗೆ ಹಾಕಬಾರ್ದು. ರೋಗ ಅಂತ ಹೇಳಿದರೆ ಹುಳ ಇಂಥದ್ದೆಲ್ಲ ತಿಂದರೆ ಹೊಟ್ಟೆ ಉಬ್ಬರಿಸಿ ಇದಾಗ್ತದೆ. ಮತ್ತು ಕೆಲವು ಫುಡ್ ಪಾಯ್ಸನ್ ಆದರೆ ಬೇದಿ ಸ್ಟಾರ್ಟ್ ಆಗ್ತದೆ, ಜ್ವರ ಬರ್ತದೆ. ಜ್ವರ ಬಂದರೆ ಕಿವಿ ಮುಟ್ಟಿ ನೋಡಿದರೆ ಬಿಸಿ ಇರ್ತದೆ, ಅದಕ್ಕೆ ಎನ್ರಾಕ್ಸಿನ್ ಅಂತೇಳಿ ಮೆಡಿಸಿನ್ ಸಿಗ್ತದೆ, ಹಾಕ್ಬೋದು. ಮತ್ತು ಫಂಗಸ್ ಬಂದರೆ ಅದಕ್ಕೆ ಐವರ್ಮೆಕ್ಸಿನ್ ಅಂತೇಳಿ ಇಂಜೆಕ್ಷನ್ ಸಿಗ್ತದೆ, ಅದು ಹಾಕ್ಬೋದು. ಹಾಕಿ ಗುಣ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಎಲ್ಲ ಒಂದಕ್ಕೊಂದು ಹರಡ್ತವೆ. ನಾವು ಮುಟ್ಟಿದ್ರು ಕೂಡ ನಮಗೂ ಕೂಡ ಅದು ಫಂಗಸ್ ಅಂಟಿಸ್ತದೆ. Want us to tell your story? Drop in a message and we will have it covered. You can check out our website www.ragaproductions.com or reach us out on Instagram or Facebook. Raga Productions, helping you create eternal memories. See you next week.